ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ महालक्ष्मी ज्वेलर्स गोल्ड हब मेन रोड गुलबर्गा ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಆರ್ಜೆ ಮಂಜು ಹಿರೋಳಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ತೆರಳಿರುವ ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆಯ ಸಚಿವರಾದ ಡಾಕ್ಟರ್ ಮುರುಗೇಶ್ ಆರ್ ನಿರಾಣಿಯವರು ಅಲ್ಲಿನ ಸ್ಥಳೀಯ ಕೈಗಾರಿಕಾ ಉದ್ಯಮಗಳನ್ನು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳು ಹೆಚ್ಚಿನ ಮಾಹಿತಿಯನ್ನು ಒದಗಿಸಿದರು ಬೃಹತ್ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳ ಸಚಿವರಾದ ಡಾಕ್ಟರ್ ಮುರುಗೇಶ್ ಆರ್ ನಿರಾಣಿಯವರು ಶನಿವಾರ ಸಂಜೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದ ಪಿಯೂಷ್ ಗೋಯಲ್ ಅವರೊಂದಿಗೆ ಉದ್ಯಮ ಸಂವಾದ ಸಭೆಯಲ್ಲಿ ಭಾಗವಹಿಸಿದರು ಆಜಾದಿಕಾ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಭಾರತದ ಕಾನ್ಸುಲೇಟ್ ಜನರಲ್ ಸಂವಾದ ಸಭೆಯನ್ನು ಆಯೋಜಿಸಿದ್ದರು 2022ರ ನವೆಂಬರ್ 2, 3 ಮತ್ತು 4ರಂದು ನಡೆಯಲಿರುವ ಜಾಗತಿಕ ಹೂಡಿಕೆದಾರರ ಸಮಾವೇಶದ ಪೂರ್ವಭಾವಿಯಾಗಿ ಬಂಡವಾಳ ಹೂಡಿಕೆ ಆಕರ್ಷಿಸಲು ಡಾಕ್ಟರ್ ಮುರುಗೇಶ್ ಆರ್ ನಿರಾಣಿ ನೇತೃತ್ವದ ನಿಯೋಗ ಅಮೆರಿಕಕ್ಕೆ ಭೇಟಿ ನೀಡಿದೆ ಗ್ಲೋಬಲ್ ಫೌಂಡ್ರೀಸ್ ಸಂಸ್ಥೆಯ ಪ್ರತಿನಿಧಿಗಳ ಜೊತೆ ಸಚಿವ ಡಾಕ್ಟರ್ ಮುರುಗೇಶ್ ನಿರಾಣಿಯವರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸೋಮವಾರ ಭೇಟಿಯಾಗಿ ಮಾತುಕತೆ ನಡೆಸಿದರು ಈ ಸಂದರ್ಭದಲ್ಲಿ ಉತ್ಪನ್ನ ನಿರ್ವಹಣೆಯ ಮುಖ್ಯಸ್ಥರಾದ ಎಡ್ಕಾಸ್ಟ್ ಎಸ್ವಿಪಿ ಗುಣಮಟ್ಟದ ವಿಭಾಗದ ಮೈಕ್ ಕ್ಯಾಡಿಗನ್ ವಿಪಿ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ವಿಭಾಗದ ರಾಜ್ ನಾಯರ್ ಉಪಾಧ್ಯಕ್ಷ ಜೆಸಿ ಚಡ್ಡಾ ಉಪಸ್ಥಿತರಿದ್ದರು 2025ರ ವೇಳೆಗೆ ಅವರ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರವನ್ನು ವಿಸ್ತರಿಸುವ ಜೊತೆಗೆ ಉದ್ಯೋಗಿಗಳ ಸಂಖ್ಯೆಯನ್ನು 700ರಿಂದ 1200ಕ್ಕೆ ಹೆಚ್ಚಿಸುವ ಬಗ್ಗೆ ಚರ್ಚಿಸಿದರು ಇದೇ ಸಂದರ್ಭದಲ್ಲಿ ಸಚಿವ ಮುರುಗೇಶ್ ನಿರಾಣಿಯವರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿನ ಕೈಗಾರಿಕಾ ಉದ್ಯಮಗಳನ್ನು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಅಧಿಕಾರಿಗಳು ಅವರಿಗೆ ಅಲ್ಲಿನ ಸ್ಥಳೀಯ ಕೈಗಾರಿಕಾ ಉದ್ಯಮಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಿದರು ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷೆ ಶ್ರೀಮತಿ ಅನಿತಾ ಪವನ್ಕುಮಾರ್ ವಳಕೇರಿ ಇವರ ವತಿಯಿಂದ ಖಣದಾಳ ಗ್ರಾಮದ ಪ್ರೌಢಶಾಲೆಯ ಆವರಣದಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಜಗತ್ತಿನಲ್ಲಿ ಕ್ಯಾನ್ಸರ್ ರೋಗ ಮಹಾಮಾರಿಯಾಗಿ ಪರಿಣಮಿಸುತ್ತಿದೆ ಮಾದಕ ವ್ಯಸನಕ್ಕೆ ದಾಸನಾಗದೆ ತಂಬಾಕು ರಹಿತ ಸಮಾಜ ನಿರ್ಮಾಣಕ್ಕೆ ಯುವಕರು ಸನ್ನದ್ಧರಾಗಬೇಕು ಎಂದು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಗುರುರಾಜ ದೇಶಪಾಂಡೆ ಹೇಳಿದ್ದಾರೆ ಅವರು ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಖಣದಾಳ್ ಪ್ರೌಢಶಾಲೆಯಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ಅನಿತಾ ಪವನ್ಕುಮಾರ್ ವಳಕೇರಿಯವರು ಆಯೋಜಿಸಿದ್ದ ಕ್ಯಾನ್ಸರ್ ಕುರಿತು ಜಾಗೃತಿ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದರು
ಈ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಪತ್ರಕರ್ತರಾದ ವಾದಿರಾಜ ವ್ಯಾಸಮುದ್ರ ಅವರು, ವಿದ್ಯಾರ್ಥಿಗಳು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ವ್ಯಾಯಾಮ, ಯೋಗ ಮತ್ತು ಧ್ಯಾನಗಳಿಂದ ಸದೃಢ ದೇಹ ಮತ್ತು ಸಮೃದ್ಧ ದೇಶವನ್ನು ನಿರ್ಮಿಸಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಸುರೇಶ್ ಬಡಗೇರವರು, ಕ್ಯಾನ್ಸರ್ ರೋಗದ ಬಗ್ಗೆ ಮುನ್ನೆಚ್ಚರಿಕೆ ಇದ್ದರೆ ದೊಡ್ಡ ಅನಾಹುತಗಳನ್ನು ತಪ್ಪಿಸಬಹುದು. ಕೊರೋನಾ ನಂತರ ಜೀವನದ ಬಗ್ಗೆ ಕಾಳಜಿ ವಹಿಸುವುದು ಅತ್ಯವಶ್ಯಕ ಎಂದರು. ಈ ಕಾರ್ಯಕ್ರಮದ ಆರಂಭಕ್ಕೆ ಆಶಯ ಭಾಷಣ ಮಾಡಿದ ನಂದಿಕೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಪವನ್ ಕುಮಾರ್ ಬಿ ವಳಕೇರಿಯವರು, ಗ್ರಾಮಾಂತರ ಜನರಿಗೆ ಆರೋಗ್ಯದ ಅರಿವು ಮೂಡಿಸುವ ಸಲುವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬರುತ್ತಿದ್ದೇವೆ. ಗ್ರಾಮೀಣ ಜನರಿಗಾಗಿ ಮುಂಬರುವ ದಿನಗಳಲ್ಲಿ ಉಚಿತ ದಂತ ಚಿಕಿತ್ಸೆ ಹಾಗೂ ನೇತ್ರ ಚಿಕಿತ್ಸೆ, ಶಸ್ತ್ರ ಚಿಕಿತ್ಸೆ ಶಿಬಿರಗಳನ್ನು ಆಯೋಜಿಸುವ ಕುರಿತು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸ್ತನದ ಕ್ಯಾನ್ಸರ್ ಕುರಿತು ಡಾಕ್ಟರ್ ಶ್ರುತಿಯವರು ವಿಶೇಷ ಉಪನ್ಯಾಸ ನೀಡಿದರು. ವೇದಿಕೆ ಮೇಲೆ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷೆ ಅನಿತಾ ಪವನ್ ಕುಮಾರ್ ವಳಕೇರಿ, ಕಣದಾಳ್ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ದಿನಕರ್ ಮುಲುಗೆ, ಜಿಲ್ಲಾ ಸರಕಾರಿ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಹೇಶ್ ಹೋಗಾರ್, ಡಾಕ್ಟರ್ ಗುರುರಾಜ ಕುಲಕರ್ಣಿ, ಮಲ್ಲನಗೌಡ ನಂದಿಕೂರ್, ಮಲ್ಲನಗೌಡ ರೇವಣಸಿದ್ದಪ್ಪ ಕೆಂಬಾವಿ, ಬಸವಲಿಂಗ ಪಾಟೀಲ್, ಶ್ರೀಮಂತ ರಾಠೋಡ್, ವಿಠಾಬಾಯಿ ಪಾಟೀಲ್, ಅನಿಲ್ ಕೊರ್ಬಾ ಸೇರಿದಂತೆ ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಒಂದನ್ನ ಇಟ್ಕೊಂಡು ಸ್ಕೂಲಿಗೆ ಮಕ್ಳು ಬರ್ತೀರಾ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅದರಲ್ಲೇ ಮಾಡಿಲ್ಲ ಅಂದ್ರೆ ಅವಾಗ ಅದು ಗರ್ಭಕರುಳಿನ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗಕ್ಕೆ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಈ ಗರ್ಭಸ್ರಾವ ಎವ್ರಿ 21 days 28 days ಬರ್ತಾ ಇರುತ್ತೆ. ಆದ್ರೆ ಆ ಎರಡು ಸೈಕಲ್ಕಿನ ಮಧ್ಯದಲ್ಲಿ ರಕ್ತಸ್ರಾವ ಆಗೋದು, ಇಲ್ಲ ಬಿಳಿ ಮುಟ್ಟು ಹೋಗೋದು, ಕೆಂಪು ಮುಟ್ಟು ಹೋಗೋದು, ಈ ತರ ಸುಮಾರು ಟೈಮ್ ಬಂದಾಗ ಅದು ಒಂದು ಕ್ಯಾನ್ಸರ್ಗೆ ಇಂಡಿಕೇಶನ್ ಆಗಿರಬಹುದು. ಆ ತರ ನಿಮ್ಮ ಮನೇಲಿ ಯಾರಾದ್ರೂ ಫಿಮೇಲ್ಸ್ ಇದ್ರೆ ಅವ್ರಿಗೆ ನೀವು ಒಂದು ಮಾಹಿತಿ ಕೊಡ್ಬೇಕು, ಒಂದ್ಸರಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳೋಣ ಏನಿದೆ ಅಂತ ಹೇಳ್ಬಿಟ್ಟು ಅದನ್ನ ನೆಗ್ಲೆಕ್ಟ್ ಮಾಡ್ಬೋದು. ಇದು ನಾರ್ಮಲಿ ಹಿಂಗೆ ಆಗುತ್ತೆ ಬಿಡು ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಇನ್ನೆರಡನೇದು ಮಹಿಳೆಯಲ್ಲಿ ಕಾಣಿಸ್ಕೊಳ್ಳೋದು ಸ್ತನದ ಕ್ಯಾನ್ಸರ್. ಈಗ ಎಷ್ಟೊಂದು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ಬೋದು, ಅವ್ರಿಗೆ ನೀವೇನು ಮಾಹಿತಿ ಕೊಡ್ಬೇಕಂತಂದ್ರೆ ಕೆಲವೊಂದು ಸಣ್ಣ ಗಡ್ಡೆಗಳು ಸ್ತನದಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಗಡ್ಡೆಗಳು ಬಂದಾಗ ಅದು ನೋವಿರೋದಿಲ್ಲ, ಸುಮ್ಮನೆ ಬರೀ ಗಡ್ಡೆ ಇರ್ತದೆ. ಹೌದು ಬಿಡು, ಸಣ್ಣ ಗಡ್ಡೆ ಇದೆ, ಅದು ನೋವು ಮಾಡ್ತಿಲ್ಲ ಅಂತ ನೆಗ್ಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ ತಾಯಿಯಂದ್ರಾಗಲಿ ನಿಮ್ಮ ಅಕ್ಕಂದ್ರಾಗಲಿ. ಆದರೆ ನೋವು ಇಲ್ಲದೇ ಇರೋ ಗಡ್ಡೆ ಏನು ಸ್ತನದಲ್ಲಿ ಬರುತ್ತೆ ಅದು ಮೆಜಾರಿಟಿಯಾಗಿ ಅವು ಕ್ಯಾನ್ಸರ್ ಇರಬಹುದು. 35 ಮೇಲ್ಪಟ್ಟನರಲ್ಲಿ ತುಂಬ ಅದು ಕ್ಯಾನ್ಸರೇ ಆಗಿರೋ ಸಾಧ್ಯತೆಗಳಿರುತ್ತೆ. ಸೊ ನೋವು ಇಲ್ಲದೇ ಇರೋ ಸ್ತನದಲ್ಲಿರೋ ಗಡ್ಡೆಗಳು ಯಾರಾದರೂ ಮನೆಯಲ್ಲಿ ಇದ್ದರೆ ಇಲ್ಲ ನಿಮಗೆ ಗೊತ್ತಿರೋರಿದ್ದರೆ ಅವರಿಗೆ ನೀವು ಒಂದ್ಸರಿ ಡಾಕ್ಟರ್ ಸರ್ ಹೋಗಿ ತೋರಿಸ್ಕೊಳ್ಳೋಕ್ಕೆ ಹೇಳಬೇಕು. ಒಂದನೇದು. ಎರಡನೇದು, ಸ್ತನವನ್ನು ಮುಟ್ಟಿ ನಾವು ಸ್ವತಃವಾಗಿ ಪರೀಕ್ಷೆ ಮಾಡ್ಕೊಬೇಕು ಏನಾದರೂ ಗಡ್ಡೆಗಳಿದೆಯಾ ಅಂತ ಹೇಳ್ಬಿಟ್ಟು. ಅದು 20 ಮೇಲೆ ಆ ಥರ ಪರೀಕ್ಷೆ ಮಾಡ್ಕೋಬೇಕಾಗತ್ತೆ ತಿಂಗಳಿಗೆ ಒಂದ್ಸರಿ. ಈ ರೀತಿ ಈಗ ನೀವು ಎಜುಕೇಷನ್ ಲಿಟ್ರಸಿ ರೇಟ್ ಅಂತ ಹೇಳ್ತಾರೆ, ಎಜುಕೇಷನ್ ನೀವೆಲ್ಲ ಬಂದಿದ್ದೀರಾ, ಮನೆಯಲ್ಲಿ ಓದದೇ ಇರೋರು ಅವರೆಲ್ಲ ಇರ್ಬೋದು. ಸೊ ನೀವು ಹೋಗ್ಬಿಟ್ಟು ಅವರಿಗೆ ಆ ಮಾಹಿತಿಯನ್ನ ಕೊಡಬೇಕು. ಆದ್ರೆ ಪವನ್ ಕುಮಾರ್ ಸರ್ ಅವರು ಬಂದು ನಮ್ಮ ಪೆರಿಫರಲ್ ಕ್ಯಾನ್ಸರ್ ಸೆಂಟರ್ ಗುಲ್ಬರ್ಗ ಅಲ್ಲಿ ಬಂದಾಗ ನಾವು ತಕ್ಷಣ ಸರ್ ಮಾಡೋಣ ಸರ್ ಅಂದ್ಬಿಟ್ಟಿದೆ. ಯಾಕಂದ್ರೆ ಈ ತರದ ಕಾರ್ಯಕ್ರಮ ನಾವು ಕಾರ್ಯಕ್ರಮ ಮಾಡ್ಲಿಕ್ಕೆ ಬಹಳ ಉತ್ಸಾಹ, ನನಗಾದ್ರೂ ಬಹಳ ಉತ್ಸಾಹ ಈ ತರ ಕಾರ್ಯಕ್ರಮ. ಯಾಕಂದ್ರೆ ನಮ್ಮ ದೇಶದ ಈ ಸದ್ಯಕ್ಕೆ ಸಂಪತ್ತಿರೋದೇ ಯೂತ್ ಪವರ್. ನಾವು ಪ್ರತಿ ಪಾಶ್ಚಾತ್ಯ ದೇಶ ವೆಸ್ಟರ್ನ್ ಕಂಟ್ರೀಸ್ ಮತ್ತೆ ನಮ್ಮ ದೇಶಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ನಮ್ಮಲ್ಲಿ ಪಾಪ್ಯುಲೇಷನ್ ಜಾಸ್ತಿ, ಜನಸಂಖ್ಯೆ ಜಾಸ್ತಿ. ಆದ್ರೆ ನಮ್ಮ ಜನಸಂಖ್ಯೆ ಯಾವ ವರ್ಗದಲ್ಲಿ ಜಾಸ್ತಿ ಇದೆ ಅಂತಂದ್ರೆ ಯೂತ್ ಅಲ್ಲಿ ತರುಣರು ಜಾಸ್ತಿ. ನಮ್ಮ ದೇಶದಲ್ಲಿ ತರುಣರು ಯಾವ ದೇಶದಲ್ಲಿ ಜಾಸ್ತಿ ಇರ್ತಾರೋ ಆ ದೇಶ ಮುಂದೆ ಹೋಗ್ಲಿಕ್ಕೆ ಬಹಳ ಸುಲಭ. ಆ ತರುಣರು ಒಳ್ಳೆ ಹಾದಿಯಲ್ಲಿರ್ಬೇಕು, ಅವರು ಯಾವುದೇ ಚಟಕ್ಕೆ ಮರಿ ಹೋಗ್ಬಾರ್ದು, ಯಾವುದು ವ್ಯಸನ ಮಾಡಬಾರ್ದು. ಆ ತರ ಏನಾದ್ರೂ ಮಾಡಿದ್ರೆ ಅವರ ಒಂದು ಏನು ಮುಖ್ಯ ಅವ್ರದ್ದು ಕರ್ತವ್ಯ ಇರ್ತದೋ ಆ ಕರ್ತವ್ಯವನ್ನು ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಸೊ ಈ ಒಂದು ವಿಚಾರ ತಲೆಯಲ್ಲಿ ಇಟ್ಕೊಂಡು ನಾನು ಬಹಳಷ್ಟು ಸಲ ಇಲ್ಲಿವರೆಗೂ ನಾನು ಆಲ್ಮೋಸ್ಟ್ 10,000 ಜಾಸ್ತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಈ ಕ್ಯಾನ್ಸರ್ ರೋಗದ ಬಗ್ಗೆ ಅರಿವು ಮೂಡಿಸೋಕೆ ಒಂದು ಪ್ರಯತ್ನ ಮಾಡಿದ್ದೀನಿ. ನಿನ್ನೆ ಸಹ ಇಲ್ಲಿ ಗುರುಕುಲ್ ಕಾಲೇಜಲ್ಲಿ ಕೂಡ ಒಂದು ಕಾರ್ಯಕ್ರಮ ಮಾಡಿದ್ವಿ, ಅಲ್ಲಿ ಸುಮಾರು 300-400 ಸ್ಟೂಡೆಂಟ್ಸ್ ಅದರಲ್ಲಿ ಭಾಗವಹಿಸಿದ್ರು. ಒಂದು 15 ದಿನಗಳಿಗಿಂತ ಮುಂಚೆ ಪವನ್ ಕುಮಾರ್ ವಳಕೇರಿಯವರು ದೂರದೃಷ್ಟಿ ಇರತಕ್ಕಂಥ ಒಬ್ಬ ರಾಜಕೀಯ ವ್ಯಕ್ತಿ. ಬಹಳ ಜನರೇ ರಾಜಕಾರಣಿಗಳಿಗೆ ದೂರದೃಷ್ಟಿ ಇರಲ್ಲ. ಅವ್ರಿಗೆ ಏನ್ ಬೇಕಾಗಿತ್ತು ಕಣದಾಳ ಶಾಲೆಯಲ್ಲಿ ಇಂಥ ಒಂದು ಆರೋಗ್ಯದ ಅರಿವು ಕಾರ್ಯಕ್ರಮ ಅಂದ್ಕೊಂಡ್ರೆ ಅವ್ರಿಗೆ ಏನು ಸಿಗ್ತದೆ? ಏನು ಸಿಗಲ್ಲ ಅವ್ರಿಗೆ.
ಆದರೆ ಮಕ್ಕಳ ಬಗ್ಗೆ ಕಾಳಜಿ ಇಟ್ಕೊಂಡು ನಮ್ಮ ಗುರುರಾಜ್ ದೇಶಪಾಂಡೆ ಅವರು, ಗುರುರಾಜ್ ಕುಲಕರ್ಣಿ ಅವರು, ಸತಿ ಮೇಡಮ್ ಅವರು ಇವರಿಗೆಲ್ಲ ಹಿಡ್ಕೊಂಡು ಇಲ್ಲಿ ಬಂದು ನಿಮಗೆ ಕ್ಯಾನ್ಸರ್ ರೋಗದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ನಿಜವಾಗಿಯೂ ಸಹಿತ ನಾನು ಮತ್ತು ಈ ಶಾಲೆಯ ಪರವಾಗಿ ಅವರಿಗೆ ಒಳಕೇರಿ ದಂಪತಿಗಳಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಮಕ್ಕಳೇ, ನೀವೆಲ್ಲ 8, 9 ಮತ್ತು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀರಿ. ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಈ ಹೈಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಹೋಗರ್ ಸರ್ ಕೇಳಿದೆ ನಾನು, ಇಲ್ಲಿ 8th, 9th ಇದ್ದೀರಿ. ಮತ್ತು ದೇಶಪಾಂಡೆ ಸರ್ ಅವರಿಗೆ, ಸ್ಮೃತಿ ಮೇಡಮ್ ಅವ್ರಿಗೆ ಹೇಳ ಇಷ್ಟಪಡ್ತೀನಿ, ನೀವು ಹೇಳಿದ ವಿಷಯಗಳು 8th and 10th ಜಾಸ್ತಿ ಇದೆ. ಆ ಆರೋಗ್ಯದ ಬಗ್ಗೆ ನಿಮಗೆ ಜ್ಞಾನೇಂದ್ರಿಯ ಪಾಠ ಇದೆ ಸೈನ್ಸ್ಗೆ, ಮೂರೇನು ಲಾಸ್ಟಿಗೆ, ಆ ಜ್ಞಾನೇಂದ್ರಿಯ ಪಾಠದಲ್ಲಿ ಈ ವಿಷಯಗಳು ಜಾಸ್ತಿ ಬರ್ತವೆ. ಬಹುಶಃ ಎಕ್ಸಾಮ್ಗೆ ನೀವೆಲ್ಲ ಹೆಲ್ಪ್ ಮಾಡಿದ್ರಿ ಅಂತ ನನಗೆ ಅನಿಸ್ತದೆ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ವ್ಯಾಪ್ತಿಯಿಂದ ಸ್ಥಳೀಯ ಸಂಸ್ಥೆಗಳ ನೌಕರರನ್ನು ಕೈಬಿಟ್ಟಿರುವುದನ್ನು ವಿರೋಧಿಸಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ನೌಕರರ ಸಂಘದ ವತಿಯಿಂದ ಇಂದು ಧರಣಿ ನಡೆಸಲಾಯಿತು. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ವ್ಯಾಪ್ತಿಯಿಂದ ಸ್ಥಳೀಯ ಸಂಸ್ಥೆಗಳ ನೌಕರರನ್ನು ಕೈಬಿಟ್ಟಿರುವುದನ್ನು ವಿರೋಧಿಸಿ ಇಂದು ಮಹಾನಗರ ಪಾಲಿಕೆ ಕಚೇರಿಯ ಎದುರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ನೌಕರರ ಸಂಘದ ವತಿಯಿಂದ ಧರಣಿ ನಡೆಸಲಾಯಿತು. ನಮಗೆ ರಾಜ್ಯದ ಸ್ಥಳೀಯ ಸಂಸ್ಥೆಗಳಿಗೆ ಈ ಸರ್ಕಾರದಿಂದ ಈ ಕರ್ನಾಟಕ ಆರೋಗ್ಯ ಯೋಜನೆ ಏನು ಜಾರಿಗೊಳಿಸ್ಯಾರ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆಯನ್ನು ಜಾರಿಗೊಳಿಸ್ಯಾರ, 5/9/2022 ಜಾರಿಗೊಳಿಸ್ಯಾರ. ಆ ಜಾರಿಗೊಳಿಸಿದ ಆದೇಶದಲ್ಲಿ ಸ್ಥಳೀಯ ಸಂಸ್ಥೆಯ ನೌಕರರಿಗೆ ಈ ಆದೇಶ ಅನ್ವಯವಾಗುವುದಿಲ್ಲ ಎಂದು ಸರ್ಕಾರ ಆದೇಶ ಹೊರಡಿಸಿದ್ದಾರೆ. ಆದರೆ ಫಸ್ಟ್ ನಗರದಾಗ ರೋಗ ರುಜಿನಕ್ಕೆ ತುತ್ತಾಗುವ ಸ್ಥಳೀಯ ಸಂಸ್ಥೆ ನೌಕರರು, ಯಾಕಂದರೆ ದಿನನಿತ್ಯ ನೀವು ಸಾಕಷ್ಟು ಈ ಹೆಲ್ತ್ ಹಜಾರ್ನೆಸ್ ಇರ್ತವೆ, ಅಂಥವೆಲ್ಲ ಸ್ವಚ್ಛ ಮಾಡಿ ಅದರ ಜೊತೆಯಲ್ಲಿ ಅವರು ಹೋಗಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಫಸ್ಟ್ ರೋಗ ಬರೋದು ಇವರಿಗೆ, ಮಹಾನಗರ ಪಾಲಿಕೆ ನಗರ ಸ್ಥಳೀಯ ಸಂಸ್ಥೆ ಸಿಬ್ಬಂದಿಗಳಿಗೆ. ಆದರೆ ಸರ್ಕಾರ ಯೋಜನೆ ಜಾರಿಗೊಳಿಸಿದ್ದು ಇವರು ಹೊರತುಪಡಿಸಿ ಉಳಿದ ರಾಜ್ಯ ಸರ್ಕಾರ ನೌಕರರಿಗೆ. ಕರೋನಾ ಸಂದರ್ಭದಲ್ಲಿ ನಮ್ಮ ಯಾರೂ ಶವ ಮುಟ್ಲಾರದು, ಲವಾರಿ ಶವಗಳು, ಇವನ್ ಮನೆಯವರು ತಮ್ಮ ಶವಗಳಿದ್ದರು ಕರೋನಾದಾಗ ಅವ್ರು ಮುಟ್ಲಾರದೆ ಹೊರಗೆ ದೂರ ಉಳಿದ್ರೆ ನಮ್ಮ ಮಹಾನಗರ ಪಾಲಿಕೆ ನೌಕರರು ಆ ಶವ ಸಂಸ್ಕಾರ ಮಾಡಿ ಬಂದಾರೆ. ಆದರೆ ಅಂಥವ್ರಿಗೆ ನಾವು ನಮ್ಮ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಸರ್ಕಾರ ವಿಫಲ ಆಗಿದ್ದು ನಮಗೆ ವಿಪರ್ಯಾಸ ಸಂಗತಿ ಅದ. ಅದಕ್ಕೆ ಸಾವಿರ ಜನ ನೌಕರರು ಸರ್, ನಾವು ರಾಜ್ಯಾದ್ಯಂತ 2 ಲಕ್ಷ, ಕನಿಷ್ಠ 2 ಲಕ್ಷ ನೌಕರರಿದ್ದೀವಿ. ಆ ರಾಜ್ಯಾಧ್ಯಕ್ಷರಾದ ಅಮೃತರಾಜ್ ಅವರು ಕೂಡ ಈಗಾಗಲೇ ರಾಜ್ಯಾಂತ ಪ್ರತಿಭಟನೆ ಮಾಡಲು ಅವ್ರ ಸರ್ಕಾರಕ್ಕೆ ಅವರು ಒತ್ತಡ ಹೇರಿದ್ದಾರೆ. ಅದರಂತೆ ನಾವೆಲ್ಲರೂ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆ ಪ್ರತಿಭಟನೆಗೆ ಇಡೀ ರಾಜ್ಯದಂತೆ ಎಲ್ಲ ಮಹಾನಗರ ಪಾಲಿಕೆಗಳು ಇಂದು ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿವೆ. ಇವತ್ತಿನ ದಿನ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಯ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಈ ಒಂದು ರಾಜ್ಯ ಸರ್ಕಾರದಿಂದ ಹೊರಡಿಸಿದಂತಹ ಆರೋಗ್ಯ ಸಂಜೀವಿನಿ ಯೋಜನೆಯು ನಮಗೆ ಅನ್ವಯಿಸುವುದಿಲ್ಲ ಎನ್ನುವ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ಇವತ್ತು ಸಾಂಕೇತಿಕವಾಗಿ ಅನ್ನಬೇಕು, ರಾಜ್ಯಕ್ಕೆ ಒಂದು ಅರಿವು ಮೂಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತೊಂದು ಧರಣಿ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಯಾಕಂತಂದರೆ ಎಲ್ಲ ಇಲಾಖೆಗಳಲ್ಲಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ, ಅವರಿಗೆಲ್ಲ ರಾಜ್ಯ ಸರ್ಕಾರದ ಎಲ್ಲ ನಿಯಮಗಳು ಅನ್ವಯ ಆಗುತ್ತೆ, ನಮಗೂ ಕೂಡ ಅನ್ವಯ ಆಗುತ್ತೆ. ಕೇವಲ ಆರೋಗ್ಯ ಸಂಜೀವಿನಿ ಮಾತ್ರ ನಮಗೆ ಯಾಕೆ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡಿದೆ. ಯಾಕಂತಂದರೆ ನಗರ ಸ್ಥಳೀಯ ಸಂಸ್ಥೆಗಳು ನಗರವನ್ನು ಸ್ವಚ್ಛವಾಗಿಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ. ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಸೌಲಭ್ಯ, ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತವೆ, ಆದರೆ ಸ್ಥಳೀಯ ಸಂಸ್ಥೆಯಲ್ಲಿ ಈ ಸ್ವಚ್ಛತೆ ಕಾರ್ಯಕ್ರಮ ಒಂದು ದಿನ ನಮ್ಮ ಪೌರ ನೌಕರರಾಗಲಿ ಆಮೇಲೆ ನಗರ ಸ್ಥಳೀಯ ಸಂಸ್ಥೆಯ ಸಿಬ್ಬಂದಿಗಳು ಕೆಲಸ ಮಾಡದೇ ಇದ್ದರೆ ನಗರದಲ್ಲಿ ಯಾವುದೇ ಸ್ವಚ್ಛತೆ ಕಾರ್ಯಕ್ರಮ ಆಗುವುದಿಲ್ಲ. ಅದಕ್ಕಾಗಿ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಪ್ರಥಮವಾಗಿ ನಮ್ಮ ಸ್ಥಳೀಯ ಸಂಸ್ಥೆಯ ಸಿಬ್ಬಂದಿಗಳಿಗೆ ಅದು ಸಿಗಬೇಕಾಗಿತ್ತು, ಆದರೆ ಅದನ್ನೇ ರಾಜ್ಯ ಸರ್ಕಾರ ನಿರಾಕರಿಸಿರುವುದರಿಂದ ಇದು ಒಂದು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂತೆ ಇದು ಒಂದು ವಿಷಾದನೀಯ ವಿಷಯ. ಅದಕ್ಕಾಗಿ ಈ ರಾಜ್ಯದಲ್ಲಿ ಸುಮಾರು 2 ಲಕ್ಷಕ್ಕಿಂತ ಮೇಲ್ಪಟ್ಟು ಸ್ಥಳೀಯ ಸಂಸ್ಥೆಯ ಸಿಬ್ಬಂದಿಗಳಿದ್ದಾರೆ ಅಂತ ಹೇಳಿದ್ರು. ಅದರಲ್ಲಿ 70% ಹೆಚ್ಚು ಮಹಿಳೆಯ ಸಿಬ್ಬಂದಿಗಳಿರುವುದರಿಂದ ಅವರಿಗೆ ಮನೆಯಲ್ಲೂ ಕೆಲಸ ಮಾಡಬೇಕು, ನಗರದಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಬೇಕು. ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ನಮ್ಮೆಲ್ಲ ಇವತ್ತಿನ ದಿನ ನಾವು ಧರಣಿಯನ್ನು ಮುಖಾಂತರ ಆ ಆರೋಗ್ಯ ಸಂಜೀವಿನಿ ಯೋಜನೆ ನಮಗೂ ಕೂಡ ಅನ್ವಯ ಮಾಡಿಕೊಡಬೇಕು ಅಂತ ಈ ಮುಖಾಂತರ ನಾನು ಕೇಳ್ತೇನೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ನಿವೇಶನಗಳನ್ನು ಮರು ಹರಾಜು ಮಾಡುವಂತೆ ಪ್ರಾಧಿಕಾರದ ಆಯುಕ್ತರಿಗೆ ಮಾರ್ಗದರ್ಶನ ನೀಡುವಂತೆ ಆಗ್ರಹಿಸಿ ಜಾತ್ಯತೀತ ಜನತಾದಳ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಕೃಷ್ಣಾರೆಡ್ಡಿಯವರ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರ ಸಂಬಂಧಿಕರಿಗೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕಡಿಮೆ ಬೆಲೆಗೆ ನಿವೇಶನ ಹಂಚಿಕೆಯಾದ ಮತ್ತು ನೋಂದಣಿಯಾದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಪ್ರಾಧಿಕಾರಕ್ಕೆ ವಾಪಸ್ಸು ಕೊಡುವ ಬಗ್ಗೆ ಹಾಗೂ ಮರು ಹರಾಜಿಗೆ ಪ್ರಾಧಿಕಾರದ ಆಯುಕ್ತರಿಗೆ ಮಾರ್ಗದರ್ಶನ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಜಾತ್ಯತೀತ ಜನತಾದಳ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಕೃಷ್ಣಾರೆಡ್ಡಿ ಸಿ ರಮೇಶ್ ಇವರ ನೇತೃತ್ವದಲ್ಲಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ಅಧಿಕಾರಿ ಅವರಿಗೆ ಒಂದು ಮನವಿ ಕೊಡಕ್ ಬಂದಿದ್ದು, ಇವತ್ತು ಜಿಡೆ ಕಂಡಿ ಮಾರ್ಕೆಟ್ ಹತ್ರ ಇದ್ದಂಥ ಪ್ರಾಪರ್ಟಿ ಇವತ್ತು ಅವ್ರ ಕುಟುಂಬದವ್ರ ಮೇಲೆ ಇವತ್ತು ಅಲಾಟ್ಮೆಂಟ್ ಮಾಡ್ಕೋತಾರೆ. ಇವತ್ತು ಆಕ್ಷನ್ನಲ್ಲಿ ಯಾರ್ಯಾರು ಭಾಗಿ ಆಗಿದ್ರು, ಇವತ್ತು ಆಕ್ಷನ್ನಲ್ಲಿ ಮೂರು ಜನ ಭಾಗಿ ಆಗ್ತಾರೆ, ಅವ್ರ ಕುಟುಂಬದವರು, ಅವ್ರು ಇದ್ದಂಥ ಫಾಲೋವರ್ಸ್, ಅವ್ರ ಆಕ್ಷನ್ದಾಗ ಇದ್ದಂಥ ವ್ಯಕ್ತಿಗಳು ಇವತ್ತು ಪ್ರಾಪರ್ಟಿ ಖರೀದಿನಲ್ಲಿ ವಿಟ್ನೆಸ್ನಲ್ಲಿ ಅವ್ರು ಸೈನ್ ಮಾಡ್ತಾರೆ. ಇದ್ರ ಮೇಲೆ ತನಿಖೆ ಆಗಬೇಕು. ಸರ್ಕಾರಿಗೆ ಲೂಟಿ ಮಾಡೋಂಥ ಕೆಲಸ, 4.5 ಕೋಟಿ ರೂಪಾಯಿ ಸರ್ಕಾರಿಗೆ ಲಾಸ್ ಆಗಿದೆ. ಇವ್ರೆ ಅದು EMD ಅಮೌಂಟ್ ಏನು ಕಟ್ಟಬೇಕಾಗಿತ್ತು, ಆ ಟೈಮ್ ಸಮಯ ಮುಗ್ದೋಗಿತ್ತು. ಮುಗ್ದೋಗ್ಮೇಲೆ ಆ ಲಾಭ ಸರ್ಕಾರಿಗೆ ಆಗ್ತಿತ್ತು. ಅದು ಲಾಭ ಇವತ್ತು ಇದ್ದಂಥ GDA ಆಫೀಸರ್ಸ್ ಯಾರ್ಯಾರು ಇದ್ದಾರೆ ಇವ್ರ ಮೇಲೆ ತನಿಖೆ ಆಗಬೇಕು, ಇವ್ರಿಗೆ ಸಸ್ಪೆಂಡ್ ಮಾಡೋಂಥ ಕೆಲಸ ಮಾಡಬೇಕು. ಹಸಿ ಬರಗಾಲ ಘೋಷಣೆ ಹಾಗೂ ನೀರಿನ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಪೂರೈಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ತೊಗರಿಯ ನಾಡಿನಲ್ಲಿ ಅತಿವೃಷ್ಟಿ ಧಾರಾಕಾರವಾಗಿ ಸುರಿದ ಮಳೆಯಿಂದ ಬೆಳೆ ನಷ್ಟ ಪರಿಹಾರಕ್ಕಾಗಿ ಪ್ರಕೃತಿ ವಿಕೋಪ ಹಸಿ ಬರಗಾಲ ಘೋಷಿಸಲು ಆಗ್ರಹಿಸಿ ನೀರಾವರಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಕೊಡಬೇಕು, ಕೊಂಚಾವರಂ ಸಮಾಜ ಕಲ್ಯಾಣ ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪಿಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ KPRS ಜಿಲ್ಲಾಧ್ಯಕ್ಷರಾದ ಶಣಬಸಪ್ಪ ಮಮಶೆಟ್ಟಿ, ಉಪಾಧ್ಯಕ್ಷರಾದ ಸುಭಾಷ್ ಜೇವರ್ಗಿ, ಸಿದ್ದಪ್ಪ ಕಲಶೆಟ್ಟಿ, ವಿಠಲ್ ಎಳವಂತಿಗಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಗುಲ್ಬರ್ಗಾ ಜಿಲ್ಲೆಯಲ್ಲಿ ತೊಗರಿಯ ನಾಡಿನಲ್ಲಿ ಅತಿವೃಷ್ಟಿ ಮಳೆಯಿಂದ ಸಿಕ್ಕಾಪಟ್ಟಿ ಧಾರಾಕಾರ ಸುರಿದ ಮಳೆಯಿಂದ ಬೆಳೆ ಹಾನಿಯಾಗಿದೆ. ಇವತ್ತು ಮುಂಗಾರು ಬಿತ್ತನೆ ಮಾಡಿರ್ತಕ್ಕಂಥ ಇವತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ 480,000 ಹೆಕ್ಟರ್ ಬಿತ್ತನೆ ಆಗಿದೆ. ಆದರೆ ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು, ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಯಾವಾಗ ಇವರು ಸಮೀಕ್ಷೆ ಮಾಡ್ತಕ್ಕಂಥದ್ದು ಕೇಂದ್ರ ತಂಡ ಬರೋದು ಯಾವಾಗ? ಮೊನ್ನೆ ಇವತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಕೇಂದ್ರ ತಂಡ ಬಂದು ಸಮೀಕ್ಷೆ ಮಾಡ್ಕೇಶಿಂದ ಇವತ್ತು 1 ಲಕ್ಷ ಹೆಕ್ಟರ್ ಮಾತ್ರ ಇವತ್ತು ಬೆಳೆ ಹಾನಿಯಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಏನಿದೆ, ಇದು ತುಂಬ ಖೇದಕರ ಸಂಗತಿ. ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು, ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು, ರೈತರಿಗೆ ದ್ರೋಹ ಬಗ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕ್ತಕ್ಕಂಥ ಕೇಂದ್ರ ಸರ್ಕಾರ ನೀತಿಯನ್ನು ಖಂಡಿಸ್ತಾ ಇದ್ದೀವಿ. ಇವತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಹಳ್ಳ, ಕೊಳ್ಳ, ನಾಲ, ನರಿ ಬಂದು ಇವತ್ತು ಸಂಪೂರ್ಣ ಬೆಳೆ ಹಾನಿಯಾಗಿದೆ. ಹಾಗಾಗಿರೋದ್ರಿಂದ ಇವತ್ತು ಜಲಾವೃತಗೊಂಡಿವೆ, ಮನೆಗಳು ಬಿದ್ದಿವೆ, ಆ ದನಗಳು ಹರ್ಕೊಂಡೋಗಿದೆ, ಕುರಿಗಳು ಹರ್ಕೊಂಡೋಗಿದೆ. ಆ ಕಾರಣಕ್ಕಾಗಿ ಇವತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪವನ್ನು ಘೋಷಣೆ ಮಾಡಬೇಕು ಅಧಿವೇಶನ ಸೆಷನ್ದಲ್ಲಿ ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತದೆ. ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕಂತ ಕೇಳ್ತದೆ. ಎಲ್ಲ ರೈತರ ಬೆಳೆ ನಷ್ಟನ ಬೆಳೆ ವಿಮೆಯನ್ನು ಮಂಜೂರಿ ಮಾಡಬೇಕಂತ ಕೇಳಿಕೊಟ್ಟಿವಿ. ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರ್ತಾ ರೈತರ ಕುಟುಂಬಕ್ಕೆ ಪರಿಹಾರ ಕೊಡಬೇಕಂತ ಕೇಳಿಕೊಟ್ಟಿವಿ. ನೀರಾವರಿ ಪಂಪ್ಸೆಟ್ಗಳಿಗೆ ಮೀಟ್ರ್ ಆಗ ಕೊಟ್ಟಿರ್ತಕ್ಕಂಥದ್ದು ಕೈ ಬಿಡಬೇಕು, ನೀರಾವರಿ ಪಂಪ್ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಗಡೆ ಹೋರಾಟ ನಡೆಸೋದ್ರ ಮೂಲಕ, ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೆ. ಕಲಬುರಗಿಯ APMCಯ 3 ಪ್ರಮುಖ ಪ್ರವೇಶ ದ್ವಾರಗಳಲ್ಲಿ ಕೊಳಚೆ ನೀರು ಹರಿಯುತ್ತಿದ್ದು ರೈತರ ಉತ್ಪನ್ನಗಳ ಸಾಗಾಟಕ್ಕೆ ತೊಂದರೆಯಾಗುತ್ತಿದೆ. ಕಾರಣ ಇದನ್ನು ಸರಿಪಡಿಸಬೇಕು ಮತ್ತು ಆದಷ್ಟು ಬೇಗ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ September 29 ಬೃಹತ್ ರಸ್ತಾ ರೋಕೋ ಚಳುವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ಶಣಬಸಪ್ಪ ಮಮಶೆಟ್ಟಿಯವರು ತಿಳಿಸಿದ್ದಾರೆ. ಕಲಬುರಗಿಯ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ದಿನಾಲೂ ಸಾವಿರಾರು ಜನ ರೈತರು ತಮ್ಮ ಹುಟ್ಟುವಳಿಗಳನ್ನು ಮಾರಾಟ ಮಾಡಲು ತರುತ್ತಾರೆ. ಆದರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪ್ರಮುಖ 3 ಪ್ರವೇಶ ದ್ವಾರಗಳಲ್ಲಿ ಕೊಳಚೆ ಮತ್ತು ಡ್ರೈನೇಜ್ ನೀರು ಹರಿಯುತ್ತಿದ್ದು ಉತ್ಪನ್ನಗಳ ಸಾಗಾಟಕ್ಕೆ ಮತ್ತು ರೈತರಿಗೆ ತೊಂದರೆಯಾಗುತ್ತಿದೆ. ಕಲಬುರಗಿ ಜಿಲ್ಲೆಯ ನೆಹರುಗಂಜ್ನಲ್ಲಿ ಅಡತೆ ವ್ಯಾಪಾರಸ್ಥರು ಇರುವ ಸ್ಥಳದಲ್ಲಿ ಹೊರಸು ಗಬ್ಬು ನಾರುತ್ತಿದೆ. ಕಲಬುರಗಿ ಜಿಲ್ಲೆಯ ಅಡತಗಳಿಗೆ ಹಳ್ಳಿಗಳಿಂದ ರೈತರು ತಾವು ಬೆಳೆದ ಮಾಲು ವ್ಯಾಪಾರ ಮಾಡಲು ನೆಹರುಗಂಜ್ ಅಡತಗಳಿಗೆ ಬಂದರೆ ಕುಡಿಯುವ ಹನಿ ನೀರಿಗಾಗಿ ಪರದಾಡುವಂತಾಗಿದೆ.
ಕೂಡಲೇ ಎರಡು ಜಾಗಗಳಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ಧೋರಣೆ ತೋರಿದರೆ ದಿನಾಂಕ 29 ಸೆಪ್ಟೆಂಬರ್ 2022 ಅವಿನಾಶ್ ಪೆಟ್ರೋಲ್ ಬಂಕ್ ಹತ್ತಿರ ರೈತರು, ಹಲವಾರು ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ರಾಸ್ತಾ ರೋಕೋ ಚಳುವಳಿ ಒಂದು ವಾರದಲ್ಲಿ ನೆಹರುಗಂಜ್ ಬೃಹತ್ ರಾಸ್ತಾ ರೋಕೋ ಚಳುವಳಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಶರಣಬಸಪ್ಪ ಮಾಮಶೆಟ್ಟಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀಮಂತ ಉದನೂರು, ಸಂತೋಷ್ ಲಂಗಾರ್, ಕಾಮ್ರೇಡ್ ಭೀಮಾಶಂಕರ್ ಮಾಡಿಯಾರ್, ಅಶೋಕ್ ಎಸ್ ಪಾಟೀಲ್ ಅತ್ನೂರ್, ಸಹದೇವ್ ಬಿರಾದಾರ್, ಹಣವಂತರಾಯ್ ಉಡುಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಪಿಎಂಸಿಯಲ್ಲೂ ಯಾವುದೇ ಆಡಳಿತ ಮಂಡಳಿ ಇಲ್ಲ, ಕಾರ್ಯದರ್ಶಿಯವರು ಇದ್ದಾರೆ, ಅದಕ್ಕೆ ಈಗ ಅಡ್ಮಿನಿಸ್ಟ್ರೇಟರ್ ಅಂತಲೂ ಜಿಲ್ಲಾಧಿಕಾರಿಗಳಿದ್ದಾರೆ. ಅವು ಜಿಲ್ಲಾಧಿಕಾರಿಗಳು ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ ಅಂತಂದ್ರೆ ನಮ್ಮ ಅಟ್ ಲೀಸ್ಟ್ ಇವು ಮೂಲಭೂತ ಸೌಕರ್ಯಗಳಾದರೂ ಪರಿಹಾರ ಆಗ್ತಾವ ಅನ್ನೋದು ಒಂದು ಖುಷಿನಲ್ಲಿ ನಾವು ಇದ್ದೀವಿ. ಆದರೆ ಈಗ ಒಂದು ವರ್ಷ ಆಯಿತು ಜಿಲ್ಲಾಧಿಕಾರಿಗಳು ಈಗ ನಮ್ಮ ಅಡ್ಮಿನಿಸ್ಟ್ರೇಟರ್ ಚಾರ್ಜ್ ತೊಗೊಂಡು ಒಂದು ವರ್ಷದಲ್ಲಿ ಒಂದು 5 ನಿಮಿಷಕ್ಕಾದರೂ ನಮ್ಮ ಎ ಪಿ ಎಮ್ ಸಿಗೆ ಅವ್ರು ಇನ್ನೂವರೆಗೂ ಬಂದು ಕೆಸಿ ಅಲ್ಲಿ ಪರಿಸ್ಥಿತಿ ಏನಿದೆ ಅಂತ ನೋಡಿಲ್ಲ, ಯಾವ ವ್ಯಾಪಾರಸ್ಥರ ಜೊತೆ ಸಂಪರ್ಕ ಮಾಡಿಲ್ಲ, ಅವ್ರದ್ದೇನು ಗೋಳು ಕೇಳಿಲ್ಲ. ಈಗ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ನಾವು ಒಂದು ಲೈಸೆನ್ಸಿಗೆ ರಿನಿವಲ್ ಹಾಕಿದ್ರು ಅಥವಾ ಒಂದು ಹೊಸ ಲೈಸೆನ್ಸ್ ತೊಗೋಬೇಕಂದ್ರು 3 ತಿಂಗಳು ಅಥವಾ 4 ತಿಂಗಳು ಆಗ್ತಾ ಇದೆ ನಮ್ಮ ಎ ಪಿ ಎಮ್ ಸಿನಲ್ಲಿ ಹೊಸ ಟ್ರೇಡ್ ಲೈಸೆನ್ಸ್ ತೊಗೊಳಕ್ಕೆ. ಯಾಕಂದರೆ ಜಿಲ್ಲಾಧಿಕಾರಿಗಳು ಮೀಟಿಂಗ್ ತೊಗೊಳಕ್ಕೂ ಸಮಯ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಕಾರ್ಯದರ್ಶಿಯವ್ರಿಗೆ ಕೇಳಿದ್ರೆ ಮೂರು ತಿಂಗಳಾಯ್ತು ಸರ್, ನಟ್ ಇ ಸಿ ಅವ್ರ ಮೀಟಿಂಗೇ ತೊಗೊಂಡಿಲ್ಲ, ವಿತೌಟ್ ಅವ್ರ ಸಿಗ್ನೇಚರ್ ಇರಲಾರ್ದೆ ನಾನು ಲೈಸೆನ್ಸು ಕೊಡುವಂಥ ಪರಿಸ್ಥಿತಿನಲ್ಲಿಲ್ಲ ಅಂತ ಇಲ್ಲಿ ಎ ಪಿ ಎಮ್ ಸಿ ಅಧಿಕಾರಿಗಳು ಹೇಳ್ತಾರೆ. ಅಂದರೆ ನಾವು ಎ ಪಿ ಎಮ್ ಸಿ ಯಾರ್ಡ್ ಹೆಂಗಾಗಿದೆ ಅಂದರೆ ದಿನನಿತ್ಯ 8,000ರಿಂದ 10,000 ಜನ ರೈತರು ಬರ್ತಾರೆ, 1,000ರ ಜನ ವ್ಯಾಪಾರಸ್ಥರು ಬರ್ತಾರೆ. ಅದು ಒಂದು ಕೇಂದ್ರ, ನಮ್ಮ ಗುಲ್ಬರ್ಗದ ಆರ್ಥಿಕ ಕೇಂದ್ರ ಅದು. ನೀವು ಅಂಥ ಆರ್ಥಿಕ ಕೇಂದ್ರಕ್ಕೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತಂದರೆ ಇವರು ಅಧಿಕಾರಿಗಳು ಏನಿದೆ ಅಂದರೆ ಇದು ಪೂರಾ ಅಧಿಕಾರಿಗಳ ನಿರ್ಲಕ್ಷ್ಯತನ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಎ ಪಿ ಎಮ್ ಸಿ ಆಡ್ ಅಂತ ಹುಟ್ಟಿ ಸುಮಾರು 70 ವರ್ಷ ಮೇಲ್ಪಟ್ಟಾಯ್ತು. ಆದರೂ ಕೂಡ ನಾವು ಮೂಲಭೂತ ಸೌಕರ್ಯಗಳಿಂದ ಭಾಳ ವಂಚಿತರಾಗಿದ್ದೇವೆ. ಮೊದಲು ಎ ಪಿ ಎಮ್ ಸಿ ಆಡ್ ಮೇಂಟೆನೆನ್ಸ್ ಮಾಡ್ತಿತ್ತು, ನಂತರದಲ್ಲಿ ಕೋರ್ಟ್ನಿಂದ ಒಂದು ಆರ್ಡರ್ ಬಂತು 2008 ಇಸವಿಯಲ್ಲಿ. ಸಿಟಿ ಸರೌಂಡಿಂಗ್ದಾಗ ಇದ್ದೀವಲ್ಲ ಆಸ್ತಿಗಳ ಕರ ಟ್ಯಾಕ್ಸ್ ಕಟ್ಟಬೇಕು ಅಂಥೇಳಿ ಆರ್ಡರ್ ಆದಮೇಲೆ 2008ನೇ ಇಸವಿಯಿಂದ ನಾವು ಕಾರ್ಪೊರೇಷನ್ ತೆರಿಗೆ ಕಟ್ತಾ ಇದ್ದೀವಿ. ಕಮರ್ಷಿಯಲ್ ಏರಿಯಾ ಆಗಿದ್ದರಿಂದ ಸುಮಾರು ನಾವು 80 ಲಕ್ಷ ಮೇಲ್ಪಟ್ಟ ನಾವು ವರ್ಷಕ್ಕೆ ನಾವು ತೆರಿಗೆ ಕಟ್ತಾ ಇದ್ದೀವಿ. ಆದರೂ ಕೂಡ ಈಗ ಸುಮಾರು 14 ವರ್ಷ ಆಯಿತು ನಾವು ಟ್ಯಾಕ್ಸ್ ಕಟ್ತಾ ಇದ್ದರೂ ಕೂಡ ಒಂದೇ ಒಂದು ಮೂಲಭೂತ ಸೌಕರ್ಯ ಕೂಡ ಇವತ್ತಿಗೂ ಕಾರ್ಪೊರೇಷನ್ದವರು ನಮಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಸುಮಾರು ಈಗ 20 ವರ್ಷದಿಂದ 2 ಬಾರಿ ನಾವು ಕುಡಿಯೋ ನೀರಿನ ಬಗ್ಗೆ ಒಂದು ಯೂನಿವರ್ಸಿಟಿ ತನಕ ಕೂಡ ಒಂದು ಟೆಸ್ಟ್ ಮಾಡಲಿಕ್ಕೆ ಕಳಿಸಿದ್ದೀವಿ ಎ ಪಿ ಎಮ್ ಸಿ ವತಿಯಿಂದ. ಆದರೆ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ನಮ್ಗೆ ಈ ನೀರು ಕುಡಿಯಲಿಕ್ಕೆ ಯೋಗ್ಯ ಇಲ್ಲ ಅಂತ ಸರ್ಟಿಫಿಕೇಟ್ ಇದೆ. ಆದರೂ ಕೂಡ ಇಲ್ಲಿವರೆಗೆ ನಾವು ಆ ಕುಡಿಯೋಕ್ಕೆ ಯೋಗ್ಯ ಇಲ್ಲದ ನೀರೇ ನಾವು ಉಪಯೋಗಿಸ್ತಾ ಇದ್ದೀವಿ. ನಾವಂತಂದರೆ ಒಂದು ದೊಡ್ಡ ಮಾರ್ಕೆಟ್ ಯಾರ್ಡ್ ಆಗಿದ್ದರಿಂದ ಇಡೀ ಎಲ್ಲ ರೈತ ಬಾಂಧವರು ಬರ್ತಾರೆ, ವ್ಯಾಪಾರಸ್ಥರು ಇರ್ತಾರೆ, ಕಾರ್ಮಿಕರು ಇರ್ತಾರೆ, ಎಲ್ಲರೂ ಕೂಡ ನಾವು ಕುಡಿಯೋಕ್ಕೆ ಯೋಗ್ಯ ಇಲ್ಲದಂಥ ನೀರೇ ನಾವು ಉಪಯೋಗ ಮಾಡ್ತಾ ಇದ್ದೀವಿ, ಕುಡಿತಾ ಇದ್ದೀವಿ. ಇದ್ರ ಬಗ್ಗೆ ಯಾವ ಅಧಿಕಾರಿಗಳನ್ನೋ ಎಷ್ಟೋ ಬಾರಿ ನಾವು ಲಿಖಿತ ಮೂಲಕ ತಿಳಿಸಿದ್ವಿ, ಮೌಖಿಕವಾಗಿ ಹೇಳಿದ್ವಿ. ಅದ್ರ ಸಲುವಾಗಿ ನಾವು ಗಂಜ ವ್ಯಾಪಾರ ಬಂದಿಟ್ಟು ನಾವು ಹೋರಾಟ ಮಾಡಿದ್ರು ಕೂಡ ಇನ್ನೂವರೆಗೆ ಯಾವುದೇ ಒಂದು ಕೆಲಸ ಕೂಡ ಆಗಿಲ್ಲ. ಇನ್ನು ಸ್ವಚ್ಛತೆ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿವರೆಗೆ ಒಂದೇ ಒಂದು ಕಾರ್ಪೊರೇಷನ್ ಲೇಬರ್ ಇಲ್ಲ, ಒಂದೇ ಒಂದು ವೆಹಿಕಲ್ ಬಂದು ಅಲ್ಲಿ ಕಸ ಎತ್ತಿಲ್ಲ. ಎ ಪಿ ಎಮ್ ಸಿದವ್ರಿಗೆ ಕೇಳಿದ್ರೆ ಅವ್ರಂತರ ನೀವು ಅಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ರಿ ಅಲ್ಲಿ ಹೋಗಿ ಕೇಳ್ರಿ. ಮೊದಲು ನಮ್ಮ ಎ ಪಿ ಎಮ್ ಸಿ ಟ್ಯಾಕ್ಸ್ ಇತ್ತು, ನಾವು ಅದನ್ನು ಮೇಂಟೈನ್ ಮಾಡಿದ್ದೀವಿ. ಈಗ ಟ್ಯಾಕ್ಸ್ ಪೂರಾ ಕಡಿಮೆ ಆಗಿದೆ, ಒಂದೂವರೆ ಹೋಗಿ 60 ಪೈಸೆ 65 ಪೈಸೆ ಟ್ಯಾಕ್ಸ್ ಆಗಿದೆ. ಅದು ಮೇಂಟೈನ್ ಮಾಡೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಮೇಲಾಧಿಕಾರಿಗಳದೇ ನಮ್ಗೆ ಆದೇಶ ಬಂದಿದೆ, ಸುಮಾರು 65 ಗಾಡಿ ಇದ್ದೀವಕ್ಕೆ ಬರೇ 130 ಮಂದಿಗೆ ಇಟ್ಟಾರೆ. ಈಗ ಅದು ಸೆಕ್ಯೂರಿಟಿ ಗಾರ್ಡ್ದ 65 ಮಂದಿ ಇದ್ದಿದ್ದು ಈಗ ಅದು 17 ಮಂದಿಗೆ ತಂದಿದ್ದಾರೆ. ಅದು ತರಕಾರಿ ಮಾರ್ಕೆಟ್, ಸುಲ್ತಾನ್ಪುರ ತರಕಾರಿ ಮಾರ್ಕೆಟ ಮತ್ತು ಇದು ಎ ಪಿ ಎಮ್ ಸಿ ಎರಡು ಇನ್ಕ್ಲೂಡ್. ಅದಕ್ಕೆ ಈಗ ನಾವು ಮಾಡೋಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕಾರ್ಪೊರೇಷನ್ದವ್ರು ಕೇಳಿದ್ರೆ ನಿಮ್ಮ ಎ ಪಿ ಎಮ್ ಸಿ ಮೇಂಟೈನ್ ಮಾಡ್ತಾ ಬಂದಿದೆ, ಅದೇ ಮಾಡ್ತದೆ ಅಂತ ಅಲ್ಲಿ ಕೇಳಂತಾರೆ. ಹೀಗಾಗಿ ನಮ್ಮ ಪರಿಸ್ಥಿತಿ
ಅವ್ರನ್ನೂ ಹಚ್ಚಿಕೊಂಡು ಕೆಲಸ ಮಾಡ್ತಲ್ಲ, ಇವರು ಕೂಡ ಅದು ಕೆಲಸ ಮಾಡ್ತೆ ಅಂತ ನಮಗೆ ಭರವಸೆ ಕೊಡ್ಲಿಕ್ಕೆ ತಯಾರಿಲ್ಲ. ಹೀಗಾಗಿ ನಾವು ಅಲ್ಲಿ ಸ್ವಚ್ಛತೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಸೆಕ್ಯೂರಿಟಿ ಇಲ್ಲ, ರೋಡ್ಗಳಿಲ್ಲ, ಯಾವುದೇ ಕಾರ್ಪೊರೇಷನ್ ವತಿಯಿಂದ ಶೌಚಾಲಯ ಇಲ್ಲ ಅಲ್ಲಿ. ಇಂಥ ದೊಡ್ಡ ತ್ರಾಸಿದ್ರೆ ಎಲ್ಲ ಹಳ್ಳಿಯಿಂದ ಎಲ್ಲ ರೈತ ಬಾಂಧವರು, ಹೆಣ್ಮಕ್ಳು ರೈತರು, ಗಂಡು ಮಕ್ಕಳು ರೈತರು ಎಲ್ಲರೂ ಬರ್ತಾಯಿದ್ದಾರೆ. ಕಾರ್ಮಿಕರಿದ್ದಾರೆ, ಎಲ್ಲ ಹೊರಗಿನಿಂದ ವ್ಯಾಪಾರಸ್ಥರು ಬರ್ತಾಯಿದ್ದಾರೆ. ಅಲ್ಲಿ ಯಾವುದೇ ಒಂದು ವ್ಯವಸ್ಥೆ ಕಾರ್ಪೊರೇಷನ್ ವತಿಯಿಂದ ಇಲ್ಲ, ಬರೀ ಟ್ಯಾಕ್ಸ್ ತೊಗೊಳಕ್ಕಿದ್ದಾರೆ. ನಾವು ಟ್ಯಾಕ್ಸ್ ತೊಗೊಳ ತಪ್ಪು ಅನ್ನೋಂಗಿಲ್ಲ, ತೊಗೊಳ್ಳಿ ಪರವಾಗಿಲ್ಲ, ಅದ್ರ ಪ್ರಕಾರ ಅನುಕೂಲ ಕೊಡಬೇಕಲ್ಲ. ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಗಾಗಿ ಆಗಮಿಸುತ್ತಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗುವುದು ಎಂದು ದಲಿತ ಮಾದಿಗ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ಲಿಂಗರಾಜ್ ತಾರ್ಫೈಲ್ ಅವರು ಹೇಳಿದ್ದಾರೆ. ಎಸ್ಸಿಪಿ ಟಿಎಸ್ಪಿ ಅನುದಾನ ಕಡಿತಗೊಳಿಸಿರುವುದನ್ನ ಮತ್ತು ವಿವಿಧ ನಿಗಮಗಳಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ, ಭೋವಿ ಅಭಿವೃದ್ಧಿ ನಿಗಮ, ತಾಂಡಾ ಅಭಿವೃದ್ಧಿ ನಿಗಮಗಳ ವಿವಿಧ ಯೋಜನೆಗಳನ್ನ ಕಡಿತಗೊಳಿಸಿರುವುದನ್ನ ಖಂಡಿಸಿ ಮುಖ್ಯಮಂತ್ರಿಗಳಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಆಕ್ರೋಶ ವ್ಯಕ್ತಪಡಿಸಲಾಗುವುದು. ಈ ಅನ್ಯಾಯವನ್ನ ಖಂಡಿಸಿ, ಎಸ್ಸಿಪಿ ಟಿಎಸ್ಪಿ ಅನುದಾನ ಕಡಿತಗೊಳಿಸಿರುವುದನ್ನ ಖಂಡಿಸಿ ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ದಲಿತ ಮಾದಿಗ ಸಮನ್ವಯ ಸಮಿತಿಯ ವತಿಯಿಂದ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಆಕ್ರೋಶ ವ್ಯಕ್ತಪಡಿಸಲಾಗುವುದು ಎಂದು ದಲಿತ ಮಾದಿಗ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ಲಿಂಗರಾಜ್ ತಾರ್ಫೈಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಜವಳಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ದಿಗಂಬರ್ ತ್ರಿಮೂರ್ತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಟಿ ಮೇತ್ರೆ, ಸೋಷಿಯಲ್ ಮೀಡಿಯಾ ಜಿಲ್ಲಾಧ್ಯಕ್ಷರಾದ ರವಿ ಬೆಳಮಗಿ, ಅಫಜಲ್ಪುರ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಶಿವಶಂಕರ್ ದೊಡ್ಡಮನಿ ಉಪಸ್ಥಿತರಿದ್ದರು. ಒಂದು ಎಸ್ಸಿ ಎಸ್ಟಿ ಏನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಆದಿಜಾಂಬ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಎಲ್ಲ ನಿಗಮಗಳಿಂದ ಈ ಒಂದು BJP ಸರ್ಕಾರ 1,000 ಕೋಟಿ ಅನುದಾನವನ್ನು ಕಡಿತಗೊಳಿಸುವ ಮುಖಾಂತರ ಈ ಒಂದು ಅಭಿವೃದ್ಧಿ ನಿಗಮಗಳಲ್ಲಿ ಬರುವಂಥ ಎಲ್ಲ ಸಮುದಾಯಗಳಿಗೆ ವಂಚಿಸಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಹಾಗೂ ಏನು ಕೆಲವೊಂದು ಸ್ಕೀಮ್ಗಳು, ಕೆಲವೊಂದು ಯೋಜನೆಗಳೇನು ರದ್ದುಪಡಿಸಿದ್ರು, ಅವೆಲ್ಲವನ್ನು ಕೂಡ ಮರಳಿ ಈ ಒಂದು ಕಾರ್ಯರೂಪಕ್ಕೆ ತರಬೇಕು. ಮತ್ತು 1,000 ಕೋಟಿ ಅನುದಾನವನ್ನು ಕಡಿತಗೊಳಿಸಿರುವುದನ್ನು ಅದನ್ನು ಕೂಡ ಮರಳಿ ಈ ಇಲಾಖೆಗೆ ಕೊಡಬೇಕು. ಎಲ್ಲ ಯೋಜನೆಗಳು ಯಥಾಪ್ರಕಾರ ನಡಿಬೇಕು. ಏನು ಪ್ರತಿಯೊಂದು ತಾಲೂಕುಗಳಿಗೆ 50-60 ಏನು ಗುರಿ ನಿಗದಿಯಾಗಿತ್ತು, ಅದನ್ನು 4-5 ಗುರಿಯನ್ನು ಕಡಿತಗೊಳಿಸಿತ್ತು. ಅದಕ್ಕಾಗಿ ಅದನ್ನು ಕೂಡ ಒಂದು 50-60 ಏನು ಗುರಿ ಇದ್ದು ಅವನು ಕೂಡ ಮರಳಿ ಯಥಾಪ್ರಕಾರವಾಗಿ ನಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ನಮ್ಮ ದಲಿತ ಮದಿಗ ಸಮನ್ವಯ ಸಮಿತಿ ವತಿಯಿಂದ ಒಂದು ಕಲಬುರಗಿ ನಗರದಲ್ಲಿ ಅಂಬೇಡ್ಕರ್ ಸರ್ಕಲ್ದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ನಾವೊಂದು ಮನವಿಯನ್ನು ಮಾಡಿಕೊಂಡಿದ್ದೀವಿ. ಏನಂದರೆ ಸೆಪ್ಟೆಂಬರ್ 17ರಂದು ಏನು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಗೆ ಬರುವಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಅದರ ಒಳಗಾಗಿ ತಾವು ಏನಾದರೂ ಕೂಡ ನಿರ್ಧಾರ ಪ್ರಕಟಿಸಬೇಕು, ಇದಕ್ಕೆ ಸ್ಪಂದನೆ ಮಾಡಬೇಕು. ಒಂದು ವೇಳೆ ತಾವು ಸ್ಪಂದನೆ ಮಾಡದೇ ಇದ್ದರೆ ಈ ಒಂದು ಸಂಘಟನೆ ವತಿಯಿಂದ ತಮಗೆ ಗೆರವು ಹಾಕುವ ಮುಖಾಂತರ, ಕಪ್ಪು ಪಟ್ಟಿಯನ್ನು ಪ್ರದರ್ಶಿಸುವ ಮುಖಾಂತರ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದೀವಿ. ಈಗ 17ನೇ ತಾರೀಕು ಸಮೀಪಿಸ್ತಿದೆ, ಆದರೂ ಕೂಡ ಈ ಒಂದು ಏನು ಕಡಿತಗೊಳಿಸಿರ್ತಕ್ಕಂಥ ಹಣ, ಕಡಿತಗೊಳಿಸಿರ್ತಕ್ಕಂಥ ಯೋಜನೆಗಳು, ಏನು ಕಡಿತಗೊಳಿಸಿರ್ತಕ್ಕಂಥ ಗುರಿಗಳ ಬಗ್ಗೆ ಯಾವುದೇ ರೀತಿಯಾದಂಥ ಮಾತನ್ನು ಆಡಿಲ್ಲ. ಅದಕ್ಕಾಗಿ ನಮ್ಮ ಸಂಘಟನೆ ವತಿಯಿಂದ ಈಗ ಬರುವಂಥ 17ನೇ ತಾರೀಕೊಂದು ಏನು ಅಷ್ಟರೊಳಗಾಗಿ ಏನಾದರೂ ಕೂಡ ಮಾಹಿತಿ ಸಿಗಲಿಲ್ಲಪ್ಪ ಅಂತೇಳಂದ್ರೆ ನಾವು ಎಲ್ಲ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಸುಮಾರು 1,000+ ಜನಗಳು ಕೂಡಿಕೊಂಡು ಈ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಗೆರವು ಹಾಕುವ ಮುಖಾಂತರ ನಾವು ಕಪ್ಪು ಪಟ್ಟಿಯನ್ನು ಪ್ರದರ್ಶಿಸುವ ಮುಖಾಂತರ ಪ್ರತಿಭಟಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.